ಸಿ ಹಿಯರ್, ದಿಸ್ ಈಸ್ ದ ವರ್ಕ್ ಎನರ್ಜಿ ಥಿಯರಮ್. ಹೌದಾ, ಈ ವರ್ಕ್ ಎನರ್ಜಿ ಥಿಯರಮ್ನಲ್ಲಿ ನಾವು ಏನು ಪ್ರೂವ್ ಮಾಡಬೇಕಂದ್ರೆ, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇದನ್ನು ನಾವೇನು ಮಾಡ್ಬೇಕಂದ್ರೆ ಪ್ರೂವ್ ಮಾಡ್ಬೇಕು. ಅಂದರೆ ಅಕಾರ್ಡಿಂಗ್ ಟು ದಿಸ್ ಥಿಯರಮ್, ದ ವರ್ಕ್ ಡನ್ ಬೈ ಆಲ್ ಫೋರ್ಸಸ್ ಈಸ್ ಈಕ್ವಲ್ಸ್ ಟು ದ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಅಂದರೆ ಒಂದು ವಸ್ತುವಿನ ಮೇಲೆ ಎಲ್ಲ ಥರ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಆ ವಸ್ತು ಚಲಿಸೋಕೆ ಸ್ಟಾರ್ಟ್ ಮಾಡ್ತೈತೆ. ಹೌದಾ, ಚಲನ ಶಕ್ತಿ ಅಂತೇಳಿ ಹೇಳ್ತೀವಿ. ಅಂದರೆ ದಟ್ ಆಬ್ಜೆಕ್ಟ್ ವಿಲ್ ಬಿ ಚೇಂಜಸ್ ಟು ಇನ್ ಕೈನೆಟಿಕ್ ಎನರ್ಜಿ ಅಂತೇಳಿ ಹೇಳ್ತೀವಿ. ಅದನ್ನು ಏನು ಬರ್ತೀವಿ ಅಂದರೆ, ಇಲ್ಲಿ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಒಂದು ಒಂದು ಬಾಡಿ ಮೇಲೆ ವರ್ಕ್ ಡನ್ ಆದಾಗ ಏನಾಗ್ತದೆ ಅಂದರೆ ಅದು ಚಲನ ಶಕ್ತಿಯಲ್ಲಿ ಬದಲಾವಣೆ ಆಗ್ತದೆ. ಅದನ್ನೇ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತೇಳಿ ಹೇಳ್ತೀವಿ. ಹೌದಾ, ಈಗ ಇದನ್ನ ಹೆಂಗೆ ಬರ್ತೀವಿ ನಾವು ಅಂತಂದರೆ ಪ್ರೂಫ್. ಈಗ ಏನು ಮಾಡ್ಬೇಕು, ನಾವು ಪ್ರೂವ್ ಮಾಡ್ಬೇಕು. ಅದನ್ನೇ ತೊಗೊತೀವಿ, ಇಲ್ಲಿ ಒಂದು ಬಾಡಿನ ಕನ್ಸಿಡರ್ ಮಾಡ್ತೀವಿ. ಆ ಬಾಡಿಗೆ ಒಂದು ಮಾಸ್ ಇರ್ತೈತಿ. ಹೌದಾ, ಅದು ಬಿಫೋರ್ ಅಪ್ಲೈಯಿಂಗ್ ದ ಫೋರ್ಸ್ ಏನಿರ್ತದಪ್ಪ ಅಂದರೆ ಅದು ರೆಸ್ಟ್ ಪೊಸಿಷನ್ನಲ್ಲಿ ಇರ್ತೈತಿ. ಅದೇ ಅಪ್ಲೈ ಮಾಡಿದ್ಮೇಲೆ ಏನಾಗ್ತದೆ ಅಂದರೆ ಅದು ಬಾಡಿ ಏನಾಗ್ತದೆ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ, ಚೇಂಜ್ ಇನ್ ವೆಲಾಸಿಟಿ ಆಗ್ತದೆ, ವೆಲಾಸಿಟಿನಲ್ಲಿ ಬದಲಾವಣೆ ಆಗ್ತದೆ. ಹೌದಾ, ಅದನ್ನು ಏನಂತೇಳಿ ಬರ್ತೀವಿ ಅಂದರೆ ವಿ ಅಂತೇಳಿ ಬರೆದಿರ್ತೀವಿ, ಫೈನಲ್ ವೆಲಾಸಿಟಿ. ಒಂದು ಆಬ್ಜೆಕ್ಟ್ ಡಿಸ್ಪ್ಲೇಸ್ ಆದಾಗ ನಮಗೇನು ಸಿಗ್ತದೆ ಅಂದರೆ ಡಿಸ್ಟೆನ್ಸ್ ಸಿಗ್ತದೆ, ಅದನ್ನು ಎಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಯಾವ ಈಕ್ವೇಷನನ್ನು ಯೂಸ್ ಮಾಡ್ತೀವಿ ಅಂದರೆ, ವಿ ಆರ್ ಯೂಸಿಂಗ್ ದ ಈಕ್ವೇಷನ್ ಆಫ್ ಥರ್ಡ್ ಈಕ್ವೇಷನ್ ಆಫ್ ಮೋಷನ್ನ ಯೂಸ್ ಮಾಡ್ತೀವಿ. ಯೂಸಿಂಗ್ ಥರ್ಡ್ ಈಕ್ವೇಷನ್ ಆಫ್ ಮೋಷನ್ ಅಂತೇಳಿ ಹೇಳ್ತೀವಿ. ಹೌದಾ, ಈ ಥರ್ಡ್ ಈಕ್ವೇಷನ್ ಆಫ್ ಮೋಷನ್ ಅಂದರೆ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಈಕ್ವಲ್ಸ್ ಟು ಟು ಎ ಎಸ್ ಅಂತೇಳಿ ಬರ್ತೀವಿ. ಹೌದಾ, ಇದರ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಡಿವೈಡೆಡ್ ಬೈ ಟು ಎಸ್ ಅಂತೇಳಿ ತೊಗೊಂಡ್ರೆ ಇದು ಯಾವುದು ಈಕ್ವೇಷನ್ನ ಬರ್ಕೊತೀವಿ ನಾವು ಇಲ್ಲಿ ಅಂತಂದರೆ, ಎಕ್ಸಲರೇಷನ್ನ ಈಕ್ವೇಷನ್ನ ಬರ್ಕೊತೀವಿ. ಹೌದಾ, ಎಕ್ಸಲರೇಷನ್ ಈಕ್ವೇಷನ್ ಬರ್ಕೊಂಡು ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಎಸ್. ಎಫ್ ಅಂದರೆ ನಾವು ಲಾಸ್ ಆಫ್ ಮೋಷನ್ ನ್ಯೂಟನ್ ಸೆಕೆಂಡ್ ಲಾನಲ್ಲಿ ಬರ್ತೈತಿ, ಎಫ್ ಈಸ್ ಈಕ್ವಲ್ಸ್ ಟು ಎಮ್ ಎ ಅಂತೇಳಿ. ಹೌದಾ, ಎಮ್ ಎ ಇಂಟು ಎಸ್. ಇದು ಮಾಸ್ ಅಂದರೆ ಆ್ಯಸ್ ಇಟ್ ಇಸ್ ಸೇಮ್ ಇರ್ತದೆ. ಇಲ್ಲಿ ಎ ಅಂದರೆ ಈಕ್ವೇಷನ್ ಏನು ಬಂದೈತಿ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಟು ಎಸ್ ಅಂತೇಳಿ ಬಂದದೆ, ಇಂಟು ಎಸ್ ಅಂತೇಳಿ ಬರ್ತೀವಿ. ಹೌದಾ, ಅದೇ ಮುಂದಿನ ಸ್ಟೆಪ್ನಲ್ಲಿ ಏನು ಬರ್ತೀವಿ ನಾವು ಅಂದರೆ, ಇಲ್ಲಿ ಎಸ್ ಇಲ್ಲಿ ಎಸ್ ಕ್ಯಾನ್ಸಲ್ ಆದಾಗ ರಿಮೈನಿಂಗ್ ಈಸ್ ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಟ್ಯೂ. ಹೌದಾ, ಇದನ್ನು ಏನಂತೇಳಿ ಬರ್ಕೊತೀವಿ ನಾವು ಅಂದರೆ, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಸ್ಕ್ವಯರ್. ಇದು ನಾವೊಂದು ಹಾಫ್ನ ಎಮ್ ಇಂಟು ವಿ ಸ್ಕ್ವಯರ್ ಡಿವೈಡೆಡ್ ಬೈ ಟು ಮೈನಸ್ ಎಮ್ ಇಂಟು ಯು ಸ್ಕ್ವಯರ್, ಎಮ್ ಇಂಟು ಯು ಸ್ಕ್ವಯರ್ ಡಿವೈಡೆಡ್ ಬೈ ಟೂ. ಹೌದಾ, ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಮ್ ವಿ ಸ್ಕ್ವಯರ್ನ ಮಲ್ಟಿಪ್ಲೈ ತೊಗೊಂಡ್ರೆ ಏನಾಗ್ತದೆ ಅಂದರೆ ಹಾಫ್ ಇಂಟು ಎಮ್ ವಿ ಸ್ಕ್ವಯರ್ ಆಗ್ತದೆ ಮೈನಸ್ ಹಾಫ್ ಇಂಟು ಎಮ್ ಯು ಸ್ಕ್ವಯರ್ ಆಗ್ತೈತಿ. ಹೌದಾ, ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಅಂದರೆ ಅದರದೊಂದು ಈಕ್ವೇಷನೇ ಐತಿ, ಕೈನೆಟಿಕ್ ಎನರ್ಜಿ ಈಕ್ವೇಷನ್ ಆಫ್ ಇಂಟು ಎಮ್ ವಿ ಸ್ಕ್ವಯರ್. ಇಲ್ಲಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇರೋದ್ರಿಂದ ಆಫ್ ಎಮ್ ವಿ ಸ್ಕ್ವಯರ್ ಮೈನಸ್ ಆಫ್ ಎಮ್ ಯು ಸ್ಕ್ವಯರ್ ಅಂತೇಳಿ ಬಂದೈತಿ. ಇದನ್ನ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇದನ್ನ ಏನಂತೇಳಿ ಬರ್ತೀವಿ ನಾವು ಅಂತಂದರೆ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತೇಳಿ ಹೇಳ್ತೀವಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ದಿಸ್ ಈಸ್ ದ ಥಿಯರಮ್ ಆಫ್ ವರ್ಕ್ ಡನ್, ವರ್ಕ್ ಎನರ್ಜಿ ಥಿಯರಮ್.